ನಮ್ಮ ಇಂದಿನ ಡೇವಿಡ್ ಲೀಡ್ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ JDS ಮತ್ತು BJPಯ ಮೈತ್ರಿ ಅಭ್ಯರ್ಥಿ BY ರಾಘವೇಂದ್ರ ಅವರು ಮಧ್ಯಾಹ್ನದ ಬಳಿಕ ಕೂಡ ಮತ್ತಷ್ಟು ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಶಿಕಾರಿಪುರ ಕ್ಷೇತ್ರದಲ್ಲಿ ಬರುವಂತಹ ಗಾಮ ಮತ್ತು ಈಸೂರು ಎರಡು ಗ್ರಾಮ ಪಂಚಾಯತಿಯಲ್ಲೂ ಕೂಡ ಮತಬೇಟೆಯನ್ನು ಮುಂದುವರಿಸಿದ್ದಾರೆ. ಇದೀಗ ಮತ್ತಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಮತಯಾಚನೆಗೆ ಮುಂದಾಗ್ತಾಯಿದ್ದಾರೆ, ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸೋಣ. ಸಾಕಷ್ಟು ವಿಚಾರಗಳು ಕೂಡ ಇದೆ ಮಾತನಾಡೋದಕ್ಕೆ. ಸರ್, ಹೇಗನ್ನಿಸಿದೆ ಈಗ ಮಧ್ಯಾಹ್ನದ ಮೇಲೂ ಕೂಡ ತಾವು ಮತ ಪ್ರಚಾರವನ್ನು ಮುಂದುವರಿಸ್ತಾ ಇದ್ರಿ? ತುಂಬ ಚೆನ್ನಾಗಿದೆ. ತಾವೇ ನೋಡಿದಿರಿ, ಯಾವುದೇ ಸಣ್ಣ ಪುಟ್ಟ ಹಳ್ಳಿಗಳಿಗೆ ಹೋದರೂ ಕೂಡ 500,000 ಜನ ಸೇರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ತಾಯಿಂದಿರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇವತ್ತೇನು ಕಾಂಗ್ರೆಸ್ಸು ಈ ಗ್ಯಾರಂಟಿ ಮುಖಾಂತರ ಗೆಲ್ಲಬಹುದು, ಗ್ಯಾರಂಟಿ ಮುಖಾಂತರ ಏನೋ ಸಾಮಾಜಿಕ ದೊಡ್ಡ ಒಂದು ಬದಲಾವಣೆಯನ್ನು ಹೊಡಿ ತರ್ಬೋದು ಅನ್ನೋದೇನಿದೆಯಲ್ಲ, ಆ ಒಂದು ಬದಲಾವಣೆಯನ್ನು ಎಲ್ಲೂ ಕಾಣ್ತಾ ಇಲ್ಲ. ಯಾಕಂದರೆ ನಾವು ಸೇರ್ತಿರೋಂಥ ಹೆಣ್ಮಕ್ಳೇ ಒಂದು ಸಾಕ್ಷಿ ಇವತ್ತು. ಮತ್ತು ಚುನಾವಣಾ ನಾನು ಹೋದಾಗ ಮಹಿಳಾ ಮತದಾರರ ಮಧ್ಯೆ ಚರ್ಚೆ ಮಾಡಿದಾಗ ಅಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂದರೆ, ಅವರೆಲ್ಲರೂ ಕೂಡ ಈಗಾಗಲೇ ಈ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಯಾಕೆಂದರೆ ಚುನಾವಣಾ ಪೂರ್ವದಲ್ಲಿ ಅವ್ರು ಕೊಟ್ಟಂಥ ಗ್ಯಾರಂಟಿನೇ ಬೇರೆ, ಅವ್ರ ಆಶ್ವಾಸನೆ ಕೊಟ್ಟಿದ್ದೇ ಬೇರೆ. ಚುನಾವಣೆ ನಂತರ ಇವತ್ತು ಬೇರೆ ಬೇರೆ ಕಾರಣಗಳನ್ನು ಹೇಳಿಕೊಂಡು ಎಷ್ಟು ಎಲ್ಲ ಯುವನಿಧಿ ಕಾರ್ಯಕ್ರಮ ಮುಖಾಂತರ ಎಲ್ಲ ನಮ್ಮ ಪದವೀಧರರಿಗೆ ನಿರುದ್ಯೋಗಿ ಭತ್ತೆ ಕೊಡ್ತೀವಿ ಅಂದ್ರೆ ಯಾರಿಗೂ ಕೂಡ ಬರ್ತಾ ಇಲ್ಲ. ಅಲ್ಲೊಬ್ಬ ಇಲ್ಲೊಬ್ಬರಿಗೆ ಯಾರೋ ಒಂದು 2020 2023 ಪಾಸ್ ಮಾದಂತವ್ರಿಗೆ ಮಾತ್ರ ಅಂತ ಕಂಡೀಷನ್ ಚೇಂಜ್ ಮಾಡಿದ್ದಾರೆ. ಅಂದರೆ ಈ ರೀತಿ ಬಸ್ಸಲ್ಲಿ ಇವತ್ತು ಅಕ್ಕಂಗೆ ಫ್ರೀ, ಅವರ ಜೊತೆ ಅವ್ರ ಅಣ್ಣ ಹೋದರೆ 20-30 ರೂಪಾಯಿ ಫೇರ್ ಹೆಚ್ಚಿಗೆ ಆಗಿದೆ. ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಇವತ್ತು 100 ರೂಪಾಯಿ ಚಾಪಕ್ಕಾಗದ ಇವತ್ತು 1000 ರೂಪೀಸ್ ಆಗಿದೆ ಸರ್ ಇವತ್ತು. ಅಂದರೆ ಈ ರೀತಿ ತಮ್ಮ ಪ್ರಕಾರ ಕೊಟ್ಟು ಮತ್ತೊಂದು ಕಡೆ ತಗೊಳ್ತಿದ್ದಾರೆ ಅನ್ನುವಂಥದ್ದ. ಎಸ್, ಒಂದು ಬಡ್ರ ಜೋಬಿಂದನೆ ಕಿತ್ಕೊಂಡು ಇವತ್ತು ವಾಪಸ್ ಏನು ಕೊಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಬಡವರಿಗೆ ಇದು ಅರ್ಥ ಆಗಿದೆ, ಅರ್ಥ ಆಗಿದೆ, ಅದು ಪ್ರತಿರೋಧ ಎಲ್ಲ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಬಹುತೇಕ ಕಾಂಗ್ರೆಸ್ ಕೂಡ ಈ ಬಾರಿ ಎರಡು ಹಂತದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ, ಎಲ್ಲ ಕೂಡ ಗ್ಯಾರಂಟಿಗಳನ್ನೇ ನಂಬಿಕೊಂಡು ಚುನಾವಣಾ ಪ್ರಚಾರವನ್ನು ಸಂಪೂರ್ಣವಾಗಿ ನಡೆಸಿರುವಂಥದ್ದು ಈಗಲೂ ಕೂಡ ನಡೆಸ್ತಾ ಇದೆ. ಆದರೆ BJP ಅವರು ಗ್ಯಾರಂಟಿಗಳು ಯಾವುದೇ ಹಂತದಲ್ಲೂ ಕೂಡ ವರ್ಕೌಟ್ ಆಗ್ತಿಲ್ಲ ಅನ್ನೋಂಥದ್ದನ್ನೇ ಅಸ್ತ್ರವಾಗಿಟ್ಕೊಂಡಿದ್ದೀರಾ ಅಂತ. BJPಯ ಗ್ಯಾರಂಟಿ ನಾವು ಕಂಪೇರೂ ಮಾಡಲಿಕ್ಕಾಗಲ್ಲ ಕಾಂಗ್ರೆಸ್ ಗ್ಯಾರಂಟಿ ಜೊತೆಗೆ. ಯಾಕೆಂದರೆ ಅವ್ರದ್ದು ಅಕ್ಕಿ ಬೇಳೆಗೆ ಸಂಬಂಧಪಟ್ಟಂಥ ಗ್ಯಾರಂಟಿ ಆದರೆ ಇವತ್ತು ದೇಶದ ಒಂದು ಹಿತದೃಷ್ಟಿಯಿಂದ ದೇಶದ ರಕ್ಷಣೆ ವಿಚಾರದಲ್ಲಿ ಇವತ್ತು ಮೋದಿಜಿಯವ್ರ ಗ್ಯಾರಂಟಿ ಅಂತ ನಾವು ಅದಕ್ಕೆ ಹೆಸರನ್ನು ಕೊಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಮತ್ತು ಎರಡನೇ ನೀವು ಯೋಚನೆ ಮಾಡಬೇಕಾಗಿರೋದು, ಇಂಥ ಒಂದು ನಮ್ಮ ದೇಶದಲ್ಲಿರುವಂಥ ಅನೇಕ ಈ ಹೆಲ್ತ್ ಸೆಕ್ಟರಿಗೆ ಸಂಬಂಧಪಟ್ಟಂತೆ ಏನಾದರೂ ಕುಟುಂಬದಲ್ಲಿ ಕಿಡ್ನಿ ಕ್ಯಾನ್ಸರ್ ಹಾರ್ಟು ಈ ಥರ ಏನೋ ಸಮಸ್ಯೆಗಳು ಬಂದಾಗ ಪಾಪ ಮನೆ ಮಠ ಮಾರಾಟ ಮಾಡಿ ಆಸ್ಪತ್ರೆಯ ಸಾಲವನ್ನು ತೀರಿಸಬೇಕಾಗಿತ್ತು. ಆದರೆ ಇವತ್ತು ಮೋದಿಜಿಯವರು ಕೊಟ್ಟಂಥ ಆಯುಷ್ಮಾನ್ ಭಾರತ್ ಅದ್ರ ಮುಖಾಂತರ ನನ್ನ ಶಿವಮೊಗ್ಗ ಕ್ಷೇತ್ರದಲ್ಲಿ 661,000 ಜನ ಟ್ರೀಟ್ಮೆಂಟ್ ತೆಗೆದುಕೊಂಡ್ರಿ. ಸುಮಾರು 300 ಕೋಟಿಗಿಂತ ಹೆಚ್ಚಿನ ಒಂದು ಉಳಿತಾಯ ಬಡವರಿಗೆ ಆಗಿತ್ತು. ತಾವೇ ಅಷ್ಟು ಮಾಡಿ ರೈತರ ಬಗ್ಗೆ ದೊಡ್ಡ ಭಾಷಣ ಮಾಡ್ತಾರೆ. ಮೋದಿಜಿಯವರು ಕೊಟ್ಟಂಥ ಕೃಷಿ ಸನ್ಮಾನ್ ಯೋಜನೆ, ಅದಕ್ಕೆ ಯಡಿಯೂರಪ್ಪ ಸಾಹೇಬರು ಕೂಡ ಮುಖ್ಯಮಂತ್ರಿ ಇದ್ದಾಗ ಜೋಡಿಸುವಂಥ ಕೆಲಸ ಮಾಡಿದ್ರು. ಯಾಕೆ ಇದನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ರಿ? ಸೈಕಲ್ ಯಾಕೆ ನಿಲ್ಲಿಸಿದಿರಿ? ಭಾಗ್ಯಲಕ್ಷ್ಮಿ ಯೋಜನೆ ಯಾಕೆ ನಿಲ್ಲಿಸುವಂಥ ಕೆಲಸವನ್ನು ತಾವು ಮಾಡಿದ್ರಿ? ಇವತ್ತು ನಮ್ಮ ವಿದ್ಯಾನಿಧಿ ಅಂತೇಳಿ ನಮ್ಮ ರೈತರ ಮಕ್ಕಳಿಗೆ ಕೊಡುವಂಥ ಸ್ಕಾಲರ್ಶಿಪ್ ಅಮೌಂಟನ್ನು ಯಾಕೆ ನಿಲ್ಲಿಸಿದಿರಿ? ಮೊನ್ನೆ ಗ್ಯಾರಂಟಿಗೋಸ್ಕರ ನಮ್ಮ ಪರಿಶಜಾತಿ ನಮ್ಮ ಪರಿಷ್ಠ ಪಂಗಡಕ್ಕೆ ಸಂಬಂಧಪಟ್ಟಂಥ ಆ SEP TSP ಹಣವನ್ನು ಕೂಡ ಇದಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಸಂತೋಷ. ಅರೆ, ಅವರಿಗೆ ಆಗಬೇಕಂತ ಅಭಿವೃದ್ಧಿ ಕಾರ್ಯ ನಿಂತು ಹೋಯ್ತಿದ್ರಿಂದ ಈ ರೀತಿ ಒಂದು ಕೈಯಲ್ಲಿ ಕಿತ್ಕೊಂಡು ಇನ್ನೊಂದು ಕೈಯಲ್ಲಿ ಕೊಡೋವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಇದು ಜನರಿಗೆ ತಿಳ್ಕೊಂಡಿದ್ದಾರೆ, ಪ್ರತಿರೋಧವನ್ನು ಕೂಡ ಎಲ್ಲ ಕಡೆ ವ್ಯಕ್ತಪಡ್ತಾ ಇದೆ. ಸರ್, ಈಗ ತಾವು ಕೂಡ ಸುಮಾರು 15 ವರ್ಷಗಳ ಕಾಲ ಸಂಸತ್ತನ್ನು ಪ್ರತಿನಿಧಿಸಿದ್ರಿ. ಆ ಸಂದರ್ಭದಿಂದಲೂ ಕೂಡ ತಾವು ದೇಶದ ವಿಚಾರಗಳನ್ನು ಮುಂದಿಟ್ಕೊಂಡು ಜನತೆ ಮುಂದೆ ಹೋಗ್ತಿದ್ರು ಅಥವಾ ಕೇವಲ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಮಾತ್ರ ತಾವು ಸೀಮಿತರಾಗಿದ್ದೀರಾ ಅಂತ? ಸರ್, ದೇಶದ ವಿಚಾರದಲ್ಲಿ ನಮ್ಮ ಗೌರವಂತ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರು ಕರೆಯನ್ನು ಕೊಟ್ಟಿರ್ತಾರೆ. ಆ ಹಂತದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು ಪಾರ್ಲಿಮೆಂಟಲ್ಲಿ ಅವರು ಮಾತಾಡ್ತಾರೆ. ಇದು ಒಂದು. ಎರಡನೇದು, ಅವ್ರು ಕರೆ ಕೊಟ್ಟಾಗ ನಾವೆಲ್ಲ ಕಾರ್ಯಕರ್ತರು ಆ ಒಂದು ಕರ್ತವ್ಯದಲ್ಲಿ ತೊಡಸ್ಕೊತೀವಿ ಸರ್. ಉದಾಹರಣೆಗೆ Article 370 ವಿಚಾರದಲ್ಲಿ ನಮಗೆ ಅಲ್ಲಿಂದ ಏನು ಕರೆ ಬರುತ್ತೆ ಅದಕ್ಕೆ ನಾವು ತೊಡಸ್ಕೊಳ್ಳೋಂಥ ಕೆಲಸ. ವಿಶೇಷವಾಗಿ ತಮಗೆ ಗೊತ್ತಿರ್ಬೋದು ನಮ್ಮ ಈ ಭಾಗದಲ್ಲಿ ಫಾರೆಸ್ಟ್ ಡ್ವೆಲ್ಲರ್ಸ್ ಆ್ಯಕ್ಟ್ ಇಶ್ಯೂಸ್ಗಳಿರ್ಬೋದು, ಶರಾವತಿ ಮುಳುಗಡೆ ಇರ್ಬೋದು, ಇದೆಲ್ಲದೂ ಕೂಡ ಇಡೀ ದೇಶದ ಸುಮಾರು 16 ಲಕ್ಷ ಇವತ್ತು ಎಕರೆ ಭೂಮಿಯನ್ನು ಸಾಗುವಳಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮದು ಕೂಡ ಒಂದು ಪಾರ್ಟು. ಹಾಗಾಗಿ
ಕೆಲವು ರಾಷ್ಟ್ರಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಇಟ್ಕೊಂಡು ಕೂಡ ಚರ್ಚೆ ಮಾಡುವಂತ ಅನೇಕ ಪ್ರಯತ್ನವನ್ನು ಮೊನ್ನೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ದೀನಿ ಸರ್. ತಮ್ಮ ಪ್ರಚಾರದ ಸಮಯದಲ್ಲೂ ಕೂಡ ಒಂದು ಕಡೆ ಕೂಡ ಈಗ ನಾವು ಹಿಂದೆ ನೋಡಿ, ಇವತ್ತು 400 ವರ್ಷಗಳ ಒಂದು ಹೋರಾಟದ ಪ್ರತಿಫಲ ನೀರು ಕೂಡ ಅಷ್ಟೇ ಹರಿದೋಯ್ತು. ಆ ಒಂದು 400 ವರ್ಷಗಳ ತಪಸ್ಸು ಇವತ್ತು ಅದರ ಪ್ರತಿಫಲ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ ಸರ್. ಆರ್ಟಿಕಲ್ 370 ನಮ್ಮ ತಂದೆ ತಾಯಿಂದರಿಗೆ ಕೊಡಬೇಕಂತ, ಮಕ್ಕಳಿಗೆ ಕೊಡಬೇಕಂತ ಒಂದು ಸ್ವಾತಂತ್ರ್ಯ, ಆಸ್ತಿ, ವಿಶೇಷ ಸ್ಥಾನಮಾನಗಳು ಇದೆಲ್ಲದೂ ಕೂಡ ಇವತ್ತು ಕೊಟ್ಟು ಇವತ್ತು ನಮ್ಮ ಯಾವತ್ತೂ ನಮ್ಮ ಪಕ್ಷದ ಮೆಮೊರಾಂಡಮಲ್ಲಿ ಮ್ಯಾನಿಫೆಸ್ಟೋದಲ್ಲಿ ನಾವು ಯಾವತ್ತೂ ಕೂಡ 3 ವಿಚಾರ ಹೇಳ್ತಾ ಇದ್ವಿ. ಒಂದು ರಾಮ ಮಂದಿರ ಒಂದು, ಆರ್ಟಿಕಲ್ 370 ಒಂದು ರಿಗಾರ್ಡಿಂಗ್ ಸಿ ಎ ಬಗ್ಗೆ. ಈಗೆಲ್ಲ 2 ಇಂಪ್ಲಿಮೆಂಟ್ ಆಗಿದೆ, ಇನ್ನೊಂದು ಇಂಪ್ಲಿಮೆಂಟ್ ಬರುವಂಥದ್ದೆಲ್ಲ ಮಾಡೇ ಮಾಡ್ತೀವಿ ಸರ್. ಅದನ್ನು ಚುನಾವಣಾ ಪ್ರಚಾರದಲ್ಲಿ ತಮಗೇನಾದರೂ ಅನಿಸಿದೆಯಾ ಸರ್? ಈಗಾಗಲೇ ಕಳೆದ ಒಂದೂವರೆ ತಿಂಗಳಿಂದ ಸತತವಾಗಿ ಪ್ರಚಾರವನ್ನು ಮಾಡ್ತಾ ಇದ್ರಿ, ರಾಮ ಮಂದಿರ ಉದ್ಘಾಟನೆ ಆಯಿತು ಕಳೆದ 2-3 ತಿಂಗಳ ಹಿಂದೆಲೂ ಕೂಡ. ಆ ಒಂದು ವಿಚಾರಗಳೇನಾದರೂ ಇಲ್ಲಿ ಪಾಸಿಟಿವ್ ಆಗಿ ತಮಗೆ ಗೋಚರವಾಗ್ತಿದೆಯಾ ಹೇಗೆ ಸರ್? ಇಡೀ ದೇಶದ ಜನರ ಒಂದು ಭಾವ ಎಸ್, ನಮ್ಮ ಕ್ಷೇತ್ರದಲ್ಲಿ ಭಾವನೆಗಳು ನಮ್ಮ ಎಲ್ಲ ವಿಶೇಷವಾಗಿ ನಮ್ಮ ನಮ್ಮ ಈಡಿಗ ಬಿಲ್ಲವ ಸಮಾಜ ರಾಮನನ್ನು ಪೂಜೆ ಮಾಡೋಂಥ ದೊಡ್ಡ ಒಂದು ಸಮಾಜ ಅದು. ವಿಶೇಷವಾಗಿ ನಮ್ಮ ಬೈಂದೂರು ಆ ಕಡೆ ಭಾಗದಲ್ಲಿ ಹೋದಾಗ ನಮ್ಮ ಮಗುವೀರಿರ್ಬೋದು, ಈ ಎಲ್ಲ ಈ ಜನಾಂಗ ಪೂರ್ತಿ ರಾಮನನ್ನ ಪೂಜೆ ಮಾಡೋಂಥ ಇದು. ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಂದರೆ ಇಡೀ ದೇಶದ ರಾಮ ನಮ್ಮ ಊರಲ್ಲೂ ಇದ್ದಾನೆ, ನಮ್ಮ ಮನೆಯಲ್ಲೂ ಇದ್ದಾರೆ. ಆದರೆ ಒಂದು ಇಡೀ ದೇಶದ ಎಲ್ಲರ ಭಾವನೆಗಳನ್ನು ಒಂದಾಗಿ ತೆಗೆದುಕೊಂಡು ಬಂದು ಇವತ್ತು ಆ ಪ್ರತಿಷ್ಠಾಪನೆ ಮರುಪಟ್ಟಾಧಿಕಾರ ಆಗಿದ್ದು ನೀವೆಲ್ಲರೂ ಕೂಡ ನೋಡಿದ್ದೀವಿ. ಉದಾಹರಣೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮೂರ್ತಿ ವಿಚಾರಕ್ಕೆ ಬಂದಾಗ ಪ್ರತಿ ಮನೆಯಲ್ಲೂ ಇದ್ದಂಥ ಸಣ್ಣ ಸಣ್ಣ ಗುಜರಿ ಹಿಡಿದಂಥ ಕಬ್ಬಿಣದ ತುಂಡನ್ನು ಕೂಡ ಕಳಿಸುವಂಥ ಪ್ರಯತ್ನವನ್ನು ಮಾಡಿ ಇವತ್ತು ಅಲ್ಲಿ ಲೋಹದಲ್ಲಿ ಇವತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಅಂದರೆ ದೇಶದ ಭಾವನೆಗಳನ್ನು ಒಂದು ದಿಕ್ಕಲ್ಲಿ ತರುವಂಥ ದಿಕ್ಕಿನಲ್ಲಿ ನಮ್ಮ ಸಂಘಟನೆ ಯಶಸ್ವಿಯಾಗಿದೆ. ಅದರ ಮುಖಾಂತರ ರಾಷ್ಟ್ರೀಯತೆ, ರಾಷ್ಟ್ರ, ರಾಷ್ಟ್ರಭಕ್ತಿ ಹೇಳ್ಕೊಡುವಂಥ ಕೆಲಸ ಕೂಡ ಅದರ ಮುಖಾಂತರ ಆಗಿದೆ. ಓಕೆ, ಈ ಬಾರಿಯ ಚುನಾವಣೆಯಲ್ಲಿ ತಾವು ಯಾವೆಲ್ಲ ಸ್ಟ್ರಾಟಜಿಗಳನ್ನು ತಗೊಳ್ತಾ ಇದ್ರಿ, ಕಳೆದ ಒಂದು ತಿಂಗಳಿಂದಲೇ ಯಾವೆಲ್ಲ ಸ್ಟ್ರಾಟಜಿಗಳನ್ನು ಪಾಸಿಟಿವ್ ಉಪಯೋಗಿಸ್ಕೊಂಡ್ರಿ ಅನ್ನುವಂಥದ್ದು ಚುನಾವಣೆಯ ಈ ಒಂದು ಪ್ರಚಾರದಲ್ಲಿ ಸರ್? ಒಂದು ಈ ಒಂದು ಚುನಾವಣೆ ಯಾವುದೋ ಪಂಚಾಯತಿಗೆ ಅಥವಾ ವಿಧಾನಸಭೆಗೆ ಸೀಮಿತವಾದಂಥ ಚುನಾವಣೆ ಅಲ್ಲ. ಇದು ರಾಷ್ಟ್ರದ ಒಂದು ಹಿತದೃಷ್ಟಿಯಿಂದ, ರಾಷ್ಟ್ರದ ಇವತ್ತು ಒಂದು ಶಕ್ತಿಯನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಂತು ಇಡೀ ನಮ್ಮ ಅನಿವಾಸಿ ಭಾರತೀಯರು ಭಾರತದ ಅನೇಕ ಮೂಲಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಫೋನ್ ಮಾಡಿ ಹೇಳ್ತಿದ್ದಾರೆ, ಇಷ್ಟು ವರ್ಷ ಇಲ್ಲದಂಥ ಒಂದು ಭಾರತೀಯರ ಬಗ್ಗೆ ಇರೋಂಥ ಗೌರವ ನಾವಿರೋಂಥ ದೇಶಗಳಲ್ಲಿ ಇವತ್ತು ನಮ್ಮ ಗೌರವ ಹೆಚ್ಚಾಗಿದೆ. ಇವತ್ತು ವೀಸಾ ರಿಲೇಟೆಡ್ಡು, ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ರಿಲೇಟೆಡ್ಡು ಅನೇಕ ವಿಚಾರಗಳಲ್ಲಿ ನಮ್ಗೆ ಸಪೋರ್ಟ್ ಸಿಗ್ತಾ ಇದೆ. ಭಾರತೀಯರಂತ ಹೇಳಿದ್ರೆ ನಮ್ಮ ಪ್ರೌಡ್ ಅಂತ ಅನಿಸುತ್ತೆ. ಅಂದರೆ ಈ ರೀತಿಯಾದ ಒಂದು ವಾತಾವರಣ ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ಮ ಭಾರತೀಯರ ಬಗ್ಗೆ ಸೃಷ್ಟಿಯಾಗಿದೆ. ಒಂದು ಕಾಲದಲ್ಲಿ ಕೀಳರಿಮೆ ಇತ್ತು, ಇವತ್ತು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ ಸರ್. ಇವತ್ತು ಸುಮಾರು 22 ಇಸ್ಲಾಮಿಕ್ ರಾಷ್ಟ್ರಗಳು ಅಲ್ಲಿಯ ಅಗ್ರ ಶ್ರೇಷ್ಠವಾದಂಥ ಪ್ರಶಸ್ತಿಯನ್ನು, ಟಾಪ್ ಮೋಸ್ಟ್ ಪ್ರಶಸ್ತಿಗಳನ್ನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯರಿಗೆ ಇವತ್ತು ಕೊಟ್ಟಿದ್ದಾರೆ. ಅಂದರೆ ಯಾವ ರೀತಿ ಭಾವೈಕ್ಯತೆಯಿಂದ ಈ ದೇಶವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು. ಅವ್ರು ಕೊಟ್ಟಂಥ ಕಾರ್ಯಕ್ರಮ ಯಾವುದೊಂದು ಧರ್ಮಕ್ಕೆ ಸೀಮಿತ ಅಲ್ಲ, ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳು ಎಲ್ಲ ರಿಲಿಜಿಯಸ್ಸು ನಮ್ಮ ಅಲ್ಪಸಂಖ್ಯಾತರಿಗೆ ಎಲ್ರಿಗೂ ಅನುಕೂಲ ಅಂತ, ಪ್ರತಿಯೊಬ್ಬ ನಾಗರಿಕ ಕೂಡ ಅನುಕೂಲ ಆಗುವಂಥ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಚುನಾವಣೆಯಲ್ಲಿ ನಾನು ತೆಗೆದುಕೊಂಡಂಥ ಪ್ರಯತ್ನ. ಎರಡನೇದು ಪೂಜ್ಯ ತಂದೆಯವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಈ ಕ್ಷೇತ್ರದಲ್ಲಿ ಮಾಡಿದಂಥ ಅಭಿವೃದ್ಧಿ. ಇನ್ನೊಂದು, ನಾನೊಬ್ಬ ಅಭ್ಯರ್ಥಿಯಾಗಿ ಇಬ್ಬರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜೊತೆಗೆ ಆ್ಯಸ್ ಎ ಬ್ರಿಡ್ಜ್ ಆಗಿ ನಾನೇನು ಕೆಲಸ ಮಾಡಿದೆ, ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ನಾನು ಇವತ್ತು ಮಧ್ಯದಲ್ಲಿ ಹೋಗ್ತೀನಿ. ಮತ್ತು ವಿಶೇಷವಾಗಿ ನಮ್ಮ ಶಕ್ತಿ ಏನು ಅಂದರೆ, ಒಬ್ಬ ಪ್ರಪಂಚ ಕಂಡಂಥ ಹೆಮ್ಮೆಯ ನಾಯಕ ನರೇಂದ್ರ ಮೋದಿಜಿಯವರ ಒಂದು ಭಾವಚಿತ್ರ, ಅವ್ರು ಕೊಟ್ಟಂಥ ಕಾರ್ಯಕ್ರಮ. ಇನ್ನೊಂದು ಕಡೆ ರೈತ ನಾಯಕ ಯಡಿಯೂರಪ್ಪನವರು ಈ ಶಿವಮೊಗ್ಗ ಜಿಲ್ಲೆಯನ್ನು ಸಮಾಜವಾದಿ ನೆಲೆಯಿಂದ ಇವತ್ತು ಹಿಂದುತ್ವದ ನೆಲೆಯಾಗಿ ಬದಲಾವಣೆಯನ್ನು ಮಾಡಿದ್ದಾರೆ. ಇದು ದೊಡ್ಡ ಒಂದು ಪರಿವರ್ತನೆ ಸರ್ ಇದು. ಮತ್ತು ದೇವದುರ್ಲಭ ಅಂತ ಕಾರ್ಯಕರ್ತರು ಇವತ್ತು ಬೂತ್ ಮಟ್ಟದಲ್ಲೂ ಏನು ಕೆಲಸ ಮಾಡ್ತಾ ಇದ್ದಾರೆ. ಈ ಮೂರು ಆಶಯದಿಂದ ಇವತ್ತು ಈ ಚುನಾವಣೆಯನ್ನು ಇನ್ನೂ ವಿಶ್ವಾಸವನ್ನು ಎದುರಿಸ್ತೀನಿ ಸರ್. ತಮ್ಮ ಸಹೋದರರು ಕೂಡ ರಾಜ್ಯಾಧ್ಯಕ್ಷರು, ಅವರ ಈ ವರ್ಚಸ್ಸು ಕೂಡ ತಮ್ಮ ಕ್ಷೇತ್ರದಲ್ಲಿ ಪಾಸಿಟಿವ್ ಆಗ್ತಿದೆಯಾ ಹೇಗೆ? ಸಹಜ, ಒಬ್ಬ ನಮ್ಮ ತಂದೆ ನಮ್ಮ ತಂದೆ ಮುಖ್ಯಮಂತ್ರಿಗಳು ಆಗಿ ಸಾರಿ ರಾಜ್ಯಾಧ್ಯಕ್ಷರಾಗಿದ್ದು 46ನೇ ವಯಸ್ಸಿಗಂತೆ. ಇವತ್ತು ನನ್ನ ಸಹೋದರ ವಿಜೇಂದ್ರ ಅವರು ಇವತ್ತು
48-49 ವರ್ಷಕ್ಕೆ ಅವರಾಗಿದ್ದಾರೆ. ತುಂಬ ಒಳ್ಳೆ ರೀತಿಯಾದಂಥ ಒಂದು ಅವ್ರದೇ ಆದಂಥ ಒಂದು ಸಂಘಟನಾತ್ಮಕವಂಥ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ತಮ್ಮ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ಮಾಡ್ತೀವಿ. ಮತ್ತು ನಮ್ಮ ಶಿಕಾರಿಪುರದ ಒಬ್ಬರು ಶಾಸಕರು, ಹಿಂದೆ ನಾನು ಇಲ್ಲಿ ಶಾಸಕರಾಗಿ ಜನ ಆಶೀರ್ವಾದನ ಮಾಡಿದ್ದು, ಇವತ್ತು ನನ್ನ ಸೋದರ ಇವತ್ತು ಶಾಸಕರಾಗಿದ್ದಾರೆ. ಅವ್ರದೇ ಆದಂಥ ಒಂದು ಯುವಕರ ಮೇಲೆ ಅದರ ಪರಿಣಾಮ ನೂರಕ್ಕೂ ಅದು ಬೀಳುತ್ತೆ. ನಾನು ಹೋದಾಗ ವಿಜಲ್ ಹೊಡೆಯಲು, ನನ್ನ ತಮ್ಮ ಬಂದಾಗ ಆ ವಿಜಲ್ ಹೊಡೆಯುವಂಥ ಒಂದು ಜನ ಚಪ್ಪಾಳೆ ತಟ್ಟುವಂಥ ಒಂದು ಆ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಅದೇ ಕಾರ್ಯಕ್ರಮಕ್ಕೆ ಹೋದಾಗ ಕಲ್ಚರೇ ನಡ್ಕೊಂಡು ಬಂತ ಅಂತ ತಂದೆಯಿಂದ ಮಗನಿಗೆ, ಮಗನಿಂದ ತಮಗೂ ಕೂಡ ಬಂತದ್ದು ಬಳಿಯುಳಿ ಪಳೆ ಹಿಂದೂ ಬಳುಳಿ ಬಳುವಳಿ. ಎಸ್ ಎಸ್ ರೀಲ್ ಆ ಕ್ರೌಡು ಅಂದರೆ ಯಡಿಯೂರಪ್ಪನವರ ಒಂದು ಕಾಲಾವಧಿಯಲ್ಲಿ ಅವ್ರು ಮಾಡಿದಂಥ ಸಾಮಾನ್ಯ ಜನರಿಗೆ ರೈತರಿಗೋಸ್ಕರ ಮಾಡಿದಂಥ ಹೋರಾಟಗಳಿರ್ಬೋದು, ಅಧಿಕಾರ ಬಂದ ಮೇಲೆ ಸಾಮಾನ್ಯ ಜನರಿಗೆ ಮುಟ್ಟಿಸುವಂಥ ಯೋಜನೆಗಳಿರ್ಬೋದು, ಇದೆಲ್ಲದೂ ಕೂಡ ಸಾಮಾನ್ಯ ಜನರ ಒಂದು ಹೃದಯದಲ್ಲಿ ಇವತ್ತೇನು ಸೇರಿದೆ. ಆ ಪ್ರೀತಿ ಆ ರೀತಿ ಚಪ್ಪಾಳೆ ವಿಜಲ್ ಮುಖಾಂತರ ಯಡಿಯೂರಪ್ಪನವರು ಹೋದಾಗ, ನಿಮ್ಮ ರಾಘಣ್ಣ ಹೋದಾಗ, ವಿಜಯಣ್ಣ ಹೋದಾಗ ಜನ ವ್ಯಕ್ತಪಡ್ತಾರೆ ಸರ್. ರಾಜ್ಯಕ್ಕೆ ವಿಜಯೇಂದ್ರ ಅವರು, ಕೇಂದ್ರಕ್ಕೆ ರಾಘವೇಂದ್ರ ಅವರು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಸೊ ನಾವು ಗಮನಿಸಿದ್ವಿ, ತಾವು ಹಿಂದೆ ಬೈ ಎಲೆಕ್ಷನ್ ಆದಾಗಲೂ ಕೂಡ ತಾವು ಸ್ಪರ್ಧೆನ ಮಾಡಿದ್ರಿ, ಅದಾದ ಬಳಿಕ ಮತ್ತೆ ವಾಪಸ್ ಕೇಂದ್ರಕ್ಕೆ ತಾವು ಬರಬೇಕಾಯ್ತು, ಕೇಂದ್ರದಲ್ಲಿದ್ದೀರಿ. ಇದೀಗ ಮತ್ತೆ ಕೇಂದ್ರಕ್ಕೆ ಹೋದ ಬಳಿಕ ಮತ್ತಷ್ಟು ಉನ್ನತ ಮಟ್ಟದ ಸ್ಥಾನಗಳು ಸಿಗುವಂಥ ನಿರೀಕ್ಷೆಗಳಿದೆಯಾ ಸರ್? ನನಗೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ನೆನಪರ್ತಾರೆ. ಈ ಒಂದು ಪ್ರಶ್ನೆ ಕೇಳಿದಾಗ ದೇಶದ ಒಂದು ಗೌರವಯುತ ಒಂದು ಪ್ರಧಾನಮಂತ್ರಿಗಳಾಗಿ ಕೇವಲ ಒಬ್ಬನೇ ಒಬ್ಬ ಸಂಸತ್ ಸದಸ್ಯನ ಕೊರತೆಯಿಂದ ಸರ್ಕಾರ ಕಳ್ಕೊಂಡಾಗ ಒಂದು ಗಂಟೆ ಭಾಷಣ ಮಾಡಿ, ನಿರ್ಗಳವಾಗಿ ಪಾರ್ಲಿಮೆಂಟಲ್ಲಿ ಮಾತಾಡಿ, ರಾಷ್ಟ್ರಪತಿ ಭವನಕ್ಕೆ ಹೋಗಿ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಾಗ ನಿಮ್ಮಂಥ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಪ್ರಶ್ನೆ ಮಾಡಿದ್ರು, ಏನು ಅಟಲ್ ಜಿ ತಾವು ಮನಸ್ಸು ಮಾಡಿದೆ ಒಬ್ಬ ಸಂಸತ್ ಸದಸ್ಯನ ಬೆಂಬಲದಿಂದ ನಮ್ಮ ಸರ್ಕಾರ ಉಳಿಸ್ಕೊಂಬೋದಿತ್ತು, ನಿಮಗೆ ನೋವಾಗಲಿಲ್ವಾ ಅಂತ ಕೇಳಿದಾಗ ಅವ್ರು ಒಂದೇ ಮಾತು ಹೇಳ್ತಾರೆ, ಇವತ್ತು ಪ್ರಧಾನಮಂತ್ರಿ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ, ಚುನಾಯಿತ ಪ್ರತಿನಿಧಿ ಸ್ಥಾನ ಯಾವತ್ತಾದರೂ ಕೂಡ ರಾಜೀನಾಮೆ ಇದು ಮಾಜಿ ಆಗ್ಬೋದು, ಆದರೆ ಬಿ ಜೆ ಪಿಯ ಕಾರ್ಯಕರ್ತ ಯಾವತ್ತೂ ಕೂಡ ಮಾಜಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾನೊಬ್ಬ ಕಾರ್ಯಕರ್ತ ಅಂತ ಹೇಳ್ಕೊಂಡು ನಾನು ಹೆಮ್ಮೆ ಪಡ್ತೀನಿ ಅಂಥೇಳಿ ಅವತ್ತಿನ ಅಟಲ್ಜಿ ಹೇಳಿದರು. ಇವತ್ತು ನನಗೂ ಕೂಡ ಅದು ಅನ್ವಯಿಸುತ್ತೆ, ಯಾಕೆಂದರೆ ಇವತ್ತು ಸಾವಿರಾರು ಜನ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಇವತ್ತು ಯಾವುದೋ ಒಂದು ಪುಣ್ಯದ ಫಲ, ಇವತ್ತು ಇವತ್ತು ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ನನಗೆ ಈ ಬರೀ ನಾಲ್ಕನೇ ಬರಿಗೆ ಸ್ಪರ್ಧೆ ಮಾಡೋದು ಒಂದು ಅವಕಾಶ ಸಿಕ್ಕಿದೆ, ನಂಗೆ ತೃಪ್ತಿ ಇದೆ ಸರ್. ನನಗೆ ಸಹಜವಾಗಿ ಮಲೆನಾಡು ಅನ್ನುವಂಥದ್ದು ತನ್ನ ಹುಟ್ಟಿನಿಂದಲೇ ಬಂದಿರುವಂಥದ್ದು, ಅದೊಂದು ರೀತಿಯ ಸ್ವರ್ಗ ಅಂಥದ್ರಲ್ಲಿ ಮಲೆನಾಡು ಅನ್ನುವಂಥ ಭಾಗಕ್ಕೆ ಏನಾದರೂ ವಿಶೇಷವಾಗಿ ಕಳೆದ 15 ವರ್ಷಗಳಿಂದ ತಾವು ಕೂಡ ಹಲವು ಯೋಜನೆಗಳನ್ನು ತಂದಿದ್ರಿ, ಇನ್ನೂ ಇಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗಬೇಕು, ಏನಾದರೂ ವಿಶೇಷ ಯೋಜನೆಗಳನ್ನು ತರಬೇಕು, ಒಂದು ಮಾಡೆಲ್ ಆಗಬೇಕು ನಮ್ಮ ಶಿವಮೊಗ್ಗ ಅನ್ನುವಂಥದ್ದು, ಇದೊಂದು ಮೇಜರ್ ಆಗಿ ಪಾಯಿಂಟ್ ಔಟ್ ಆಗುವಂತಹ ಒಂದು ಸರ್. ಈಗಾಗಲೇ ನಾವು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿಯನ್ನು ನಮ್ಮ ಅನಂತಪುರದ ಹತ್ತಿರ ಆನಂದಪುರದಲ್ಲಿ ಸುಮಾರು 1,000 ಎಕರೆ ಕ್ಯಾಂಪಸಲ್ಲಿ ನಿರ್ಮಾಣ ಮಾಡಿ ಒಂದು ಇಂಟರ್ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡುವಂಥ ಕಾರ್ಯ ಆಗಿದೆ ಇದು. ಒಂದು ಇದೇ ಮಲೆನಾಡಿಗೆ ಟ್ರೈನ್ ನಿಂತು ಹೋಗಿತ್ತು, ಶಿವಮೊಗ್ಗದಿಂದ ಸಾಗರ ತಾಳ್ಗುಪ್ಪಕ್ಕೆ ಮೀಟರ್ ಗೇಜ್ ಇದ್ದದನ್ನು ಬ್ರಾಡ್ ಗೇಜ್ ಮಾಡಿ ಇವತ್ತು ಟ್ರೈನ್ ಮಲೆನಾಡು ಭಾಗ ತುದಿವರೆಗೂ ಹೋಗುವಂಥ ಒಂದು ಕೆಲಸ ಆಗಿದೆ. ಮೊನ್ನೆ ರೈಲ್ವೆ ಡಿಪಾರ್ಟ್ಮೆಂಟಿಂದ ಒಂದು ಪತ್ರ ಬಂತು, ಅರ್ಸಾಳು ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ ಅಲ್ಲಿ ಕಮರ್ಷಿಯಲ್ ಆಗಿ ವರ್ಕೌಟ್ ಆಗ್ತಾ ಇಲ್ಲ, ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತೆ. ಅವತ್ತಿನ ರಶ್ ಆಗಿ ರೈಲ್ವೆ ಮಿನಿಸ್ಟ್ರಿ ರಿಕ್ವೆಸ್ಟ್ ಮಾಡಿಕೊಂಡು ಅರ್ಸಾಳು ಒಂದು ಇತಿಹಾಸ ಇದೆ ಅಲ್ಲಿ, ಮಾಲ್ಗುಡಿ ಡೇಸ್ ಅಂತೇಳಿ ಒಂದು ಅಲ್ಲಿ ಸೀರಿಯಲ್ಲು ಆದಂಥ ಒಂದು ಶೂಟಿಂಗ್ ಆದಂಥ ಒಂದು ಜಾಗ, ಶಂಕರ್ನಾಗು ಅವರೆಲ್ಲ ಇದ್ದಂಥದ್ದು. ಹಾಗೆ ಅದಕ್ಕೋದ್ರೆ ಕೂಡ ಅದಕ್ಕೆ ಜೀವ ತುಂಬಂಥ ಕೆಲಸ ಮಾಡಬೇಕು ಅಂತೇಳಿ ಸುಮಾರು 8 ಕೋಟಿ ಖರ್ಚು ಮಾಡಿ ಆ ಒಂದು ಉಳಿಸುವಂಥ ಕೆಲಸ ಇರ್ಬೋದು. ಇವತ್ತು ಮಲೆನಾಡು ಭಾಗದಲ್ಲಿ ಸಾಗರದಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ, ನನ್ನ 6-7 ಜನ ಅಕ್ಕಂಗೇರಿ ಇವತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಾಗರದಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಇರ್ಬೋದು. ಇವತ್ತು ನಮ್ಮ ಮಲೆನಾಡಿಗೆ ಬೇಕಂತ ತಾವೇ ಯೋಚನೆ ಮಾಡಿ, ನಮ್ಮ ಮುಳುಗಡೆ ಪ್ರದೇಶ, ಶರಾವತಿ ಮುಳುಗಡೆ ಪ್ರದೇಶ, ಅದ್ರ ಬಗ್ಗೆ ತುಂಬ ಹೋರಾಟಗಳು ಇನ್ನೂ ಕಂಪ್ಲೀಟ್ ಆಗೇ ಇಲ್ಲ ಸರ್. ಆಗಿಲ್ಲ ಸರ್, ಎಷ್ಟು ವರ್ಷದೊಂದು ಸಮಸ್ಯೆ ಅದು. ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಅಂತೇಳಿ 1,500 ಕೋಟಿ ಖರ್ಚು ಮಾಡಿ 6 ಸೇತುವೆಗಳನ್ನು ನಾವು ಮಾಡ್ತಾ ಇದ್ವಿ ಸರ್. ಅಲ್ಲಿ ಈಗಾಗಲೇ ಕೇಬಲ್ ಸ್ಟೇ ಟೆಕ್ನಾಲಜಿ ಯುಟಿಲೈಸ್ ಮಾಡಿಕೊಂಡು ಅಲ್ಲಿಗೆ 450 ಕೋಟಿ ಮಾಡ್ತಿರೋ ಸೇತುವೆ ಇರ್ಬೋದು, 350 ಕೋಟಿ ಖರ್ಚು ಮಾಡಿ ಬೆಕ್ಕೋಡಿ ಸೇತುವೆ ಇರ್ಬೋದು, ಬಿಲ್ ಸಾಗರ ಸೇತುವೆ ಇರ್ಬೋದು, ಪಟಗುಪ್ಪೆ ಸೇತುವೆ ಇರ್ಬೋದು, ಇದೆಲ್ಲದೂ ಕೂಡ ಆ ಭಾಗಕ್ಕೆ ಸಂಜೆ 6 ಗಂಟೆ ಮೇಲೆ ಪಾಪ ಯಾವುದೋ ಒಂದು ಗರ್ಭಿಣಿ ಹೆಣ್ಮಗಳನ್ನ ಕರ್ಕೊಂಡು ಆಸ್ಪತ್ರೆ ಬರಬೇಕು ಅಂದರೆ ಅಲ್ಲಿ ಇದರಲ್ಲೇ ಲಾಂಚಲ್ಲೇ ಹೋಗಬೇಕಾಗಿತ್ತು. ಇಷ್ಟೊಂದನ್ನು ಪ್ರೊವೈಡ್ ಮಾಡುವಂಥ ಕೆಲಸ ಆಗಿದೆ ಇದು. ಒಂದು ಎರಡನೇದು ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಅಲ್ಲಿ ಎದುರಿಸ್ತಿರೋ ಸಮಸ್ಯೆ ಇವತ್ತು ಡಿಜಿಟಲ್ ಇಂಡಿಯಾ ಅಂತ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಡಿಜಿಟಲ್ ಇಂಡಿಯಾ ಅಂತ ಪ್ರಧಾನಮಂತ್ರಿ ಹೇಳ್ತಾರೆ. ಅದರಲ್ಲಿ ನೆಟ್ವರ್ಕಿಂಗ್ ಇಶ್ಯೂ ತುಂಬ ಇತ್ತು ಸರ್.
ಇವತ್ತು 200 BSNL ಟವರ್ಸ್ಗಳನ್ನು ನಮ್ಮ ಹೊಸನಗರ, ಸ್ವರ್ಬ, ಸಾಗರ, ಬೈಂದೂರು ಈ ಭಾಗಕ್ಕೆ ನಾನು BSNL ಟವರ್ಗಳು ಸ್ಯಾಂಕ್ಷನ್ ಮಾಡ್ತಿದ್ದೀನಿ. ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ತಿದೆ, ಫಿನಿಷಿಂಗ್ ಸ್ಟೇಜಲ್ಲಿದೆ, ಎಕ್ವಿಪ್ಮೆಂಟ್ಸ್ಗಳನ್ನ ಫಿಟ್ಟಿಂಗ್ ಮಾಡೋಂಥ ಕೆಲಸನೂ ಕೂಡ ಆಗ್ತಾ ಇರೋದು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ನಾವಿಲ್ಲಿ ಅಕ್ಮಾದೇವಿ ಜನ್ಮಸ್ಥಳ ಮುಂದೆ ನಾವು ಪಾಸ್ ಆಗ್ತಾ ಇದ್ದೀವಿ. ಒಮ್ಮೆ ಒಮ್ಮೆ ನಮ್ಮ ಕ್ಯಾಮ್ರಾಮನ್ ಕೂಡ ಅದನ್ನ ಇದು ಮಾಡ್ತಾರೆ, ಸ್ವಲ್ಪ ಸ್ಲೋ ಮಾಡಿ ಹಾಗೇನೆ, ಜಸ್ಟ್ ಮಾತಾಡ್ಕೊಂಡೆ ಹೋಗೋಣ. ತಾವು ಗಮನಿಸ್ಬೋದು ಅಕ್ಕ ಮಹಾದೇವಿಯವರ ಒಂದು ಅತಿ ಬೃಹದಾಕಾರದ ಒಂದು ಸ್ಟ್ಯಾಚ್ಯೂ ಇದೆ, ಇದನ್ನು ಕೂಡ ತಮ್ಮ ಸಂಸದರ ಅನುದಾನದಲ್ಲಿಯೇ ನಿರ್ಮಾಣ ಮಾಡಲಾಗಿರುವಂಥದ್ದು. ಮಲೆನಾಡಿಗೆ ಒಂದು ಹೆಗ್ಗುರುತಾಗಿ ಇರಬೇಕು ಅನ್ನುವಂಥ ನಿಟ್ಟಿನಿಂದಾಗಿ ಸಂಸದರು ತೆಗೆದುಕೊಂಡಿರುವಂತಹ ಮಹತ್ವದ ಒಂದು ನಿಲುವು. ಇದೇ ರೀತಿಯ ಹಲವು ಯೋಜನೆಗಳು ಈಗ ಅವರು ಹೇಳ್ತಿದ್ದ ಹಾಗೆ ನಾನಾ ರೀತಿ ಅಂತ ಶರಾವತಿ ಸಂತ್ರಸ್ತರು ಹಲವು ಬಾರಿ ಧ್ವನಿಯನ್ನು ಎತ್ತುತ್ತಾರೆ, ಹೋರಾಟಗಳನ್ನು ನಡೆಸ್ತಾರೆ, ಪ್ರತಿಭಟನೆಗಳಾಗುತ್ತೆ, ಅದೆಲ್ಲವೂ ಕೂಡ ಬಗೆಹರಿಬೇಕು ಅಂತ ಹೇಳಿದ್ರೆ ಈ ಬಾರಿಯ ಒಂದು ಅವಧಿಯಲ್ಲಿ ಖಂಡಿತವಾಗಿ ಬಗೆಹರಿಸ್ತೇನೆ ಅನ್ನೋದನ್ನು ಕೂಡ ಹೇಳ್ತಾರೆ. ಹಾಗೆ ಮುಂದುವರಿಸ್ಕೊಂಡು ಹೋಗೋಣ ಸರ್. ಹೀಗೆ ಒಂದು ತಾವೀಗ ಹೇಳಿದ ಅಕ್ಕ ಮಹಾದೇವಿಯವರ ಮಾಡೆಲ್ ಏನಿದೆ ಅದೇ ರೀತಿಯಾದಂಥ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ 1 or 2 ಮಾಡೆಲ್ಗಳು ಮುಂದೆ 5 ವರ್ಷದಲ್ಲಿ ಆಗಬೇಕು ಅನ್ನೋದು. ಸರ್, ಒಂದು ನನ್ನ ಆಸೆ ಇರೋದು ಟೂರಿಸಮ್ಗೆ ದೇವ್ರು ಕೊಟ್ಟಂತ ಒಳ್ಳೆ ರೀತಿಯಂತ ಪ್ರಕೃತಿ ಇದೆ. ಇವು ವಿಮಾನ ನಿಲ್ದಾಣ ಆಗಿದೆ, ಯಾರೇ ಒಬ್ರು ಪ್ರವಾಸಿಗರು ಬಂದ್ರೆ ಒಂದು 2-3 ದಿನ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದು ಈ ಎಲ್ಲ ಶರಣರ ಜಾಗವನ್ನ ಅವ್ರಿಗೆ ಬೇಕಾದ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗಿದೆ. ಹಾಗಾಗಿ ಟೂರಿಸಂ ರಿಲೇಟೆಡ್ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಅದ್ರ ಮುಖಾಂತರ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅದ್ರ ಉದ್ಯೋಗವನ್ನು ಕ್ರಿಯೇಟ್ ಮಾಡಲಿಕ್ಕೆ ಮಾಡುವಂಥ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೇವೆ. ನೀವು ಒಂದು ಎರಡನೇದು, ಇವತ್ತು ನಾನು ಆಗಲೇ ಮಾತಾಡ್ತಾ ಇದ್ದೆ, ಇದು BSNL ಟವರ್ಗಳನ್ನು ಹಾಕ್ತಿದ್ದೀನಿ. ಎಷ್ಟೋ ಜನ ಪಾಪ ಏನು ಮಾಡ್ತಾರೆಂದರೆ ನೆಟ್ವರ್ಕ್ ಇಶ್ಯೂ ಅಂತೇಳಿ ಶಿವಮೊಗ್ಗದಲ್ಲಿ ರೂಮ್ ಮಾಡಿಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಅಲ್ಲಿ ಗ್ರಾಮಾಂತರದಲ್ಲಿರುವಂಥ ಮನೆಗಳು ವೃದ್ಧಾಶ್ರಮಗಳಾಗ್ತಾ ಇದೆ, ಹಾಗೆ ಅಲ್ಲಿಗೆ ನಮ್ಮದು ನೆಟ್ವರ್ಕ್ನ ಇಶ್ಯೂಗಳನ್ನು ಸಾಲ್ವ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂಥೇಳಿ ಸಾಕಷ್ಟು ಅದಕ್ಕೆ ಇನ್ವೆಸ್ಟ್ಮೆಂಟು ಪರ್ ಟವರ್ 1 crore ಖರ್ಚಾಗುತ್ತೆ. ಈ ಥರ 200 crore ಟವರ್ಸ್ಗಳನ್ನು ಹಾಕ್ಸುವಂಥ ಕೆಲಸ ಈಗಾಗಲೇ ಆಗ್ತಾ ಇದೆ. ನನ್ನ ಆಸೆ ಇದೆ ಬರುವಂಥ ದಿನದಲ್ಲಿ, ಇವತ್ತು ಎಲ್ಲರಿಗೂ ಕೂಡ ಸರ್ಕಾರಿ ನೌಕರಿ ಸಿಗಲ್ಲ. ಇವತ್ತು ಟೋಟಲ್ ಪರ್ಸೆಂಟೇಜಲ್ಲಿ 70-72% ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ, ಇನ್ನು 10-20% ಇದರಲ್ಲಿ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಸೆಕ್ಟರಲ್ಲಿ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಕೆಲಸ ಕೇವಲ 3% ಜನರಿಗೆ ಮಾತ್ರ ಉದ್ಯೋಗ ಸಿಕ್ಕಿರೋದು. ಹಾಗೆ ಈ ಸಂದರ್ಭದಲ್ಲಿ ಅವರಿಗೆ ಸ್ಕಿಲ್ಲನ್ನು ಕೊಟ್ಟು ಅವ್ರ ಸ್ವಾಭಿಮಾನದ ಬದುಕಿಗೆ. ಇವತ್ತು ನಿನ್ನೆ ಒಬ್ಬಳು ಹೆಣ್ಮಗಳು ಹೇಳ್ತಾ ಇದ್ಲು, ಅಣ್ಣ ಇದು ನನ್ನ ಮಕ್ಕಳು ಏನು ಮಾಡ್ತಾರೆ ಅಂದರೆ ಇವತ್ತು ನನ್ನ ಮಗ ಇವತ್ತು 8 ಜನರಿಗೆ ಉದ್ಯೋಗ ಕೊಟ್ಟು ಇವತ್ತು ಕೆಲಸ ಮಾಡ್ತಾರೆ ಅಂತ ಹೇಳಿ ನಂಗೆ ಸ್ವಾಭಿಮಾನ ಅಂತ ನನಗೆ ಅಂತ ಅನಿಸುತ್ತೆ. ಇದ್ಯಾವುದೋ 2000 ಅದು ಇದರಿಂದ ನಮ್ಗೆ ಗೌರವ ಬರಲ್ಲ, ಏನಾದರೂ ಕೂಡ ಇಲ್ಲಿ ಆ ರೀತಿಯಂಥ ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಕೇಳಿದ್ರು. ಉದಾಹರಣೆಗೆ ಸೊರಬ ಹೋಗ್ತಾ ಇದ್ದೀವಿ, ಇವತ್ತು ಅನಾನಸ್ಸಿಗೆ ತುಂಬ ಒಳ್ಳೆ ರೀತಿಯಂಥ ಒಂದು ವಾತಾವರಣ ಇರುವಂಥ ಒಂದು ಜಾಗ, ಅಲ್ಲಿ ಆ ಪಲ್ಪನ್ನು ಆ ಜ್ಯೂಸ್ ತಯಾರು ಮಾಡಲಿಕ್ಕೆ ಅಲ್ಲಿ ಆ ರೀತಿಯಂಥ ಒಂದು ಇಂಡಸ್ಟ್ರಿ ಕೋಲ್ಡ್ ಸ್ಟೋರೇಜ್ ತರ್ಬೋದಾ. ಹಾಗಾಗಿ ವೋಕಲ್ ಫಾರ್ ಲೋಕಲ್ ಅಂತ ನಾವೇನು ಹೇಳ್ತೀವಿ, ಆ ಎಲ್ಲ ಬೇಸಿಕ್ ನೀಡ್ಸ್ಗಳನ್ನು ಇನ್ಫ್ರಾಸ್ಟ್ರಕ್ಚರ್ನ ಅಲ್ಲೇ ಡೆವಲಪ್ ಮಾಡಲಿಕ್ಕೆ ಏನಾಗಬೇಕು ಆ ದಿಕ್ಕಲ್ಲಿ ನಾನು ಆದ್ಯತೆಯನ್ನು ನಾನು ಕೊಡ್ತೀನಿ. ಮತ್ತು ವಿಶೇಷವಾಗಿ ಎಜುಕೇಷನ್ ರಿಲೇಟೆಡ್ಡು ಇನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ ಒಂದು ರಾಷ್ಟ್ರೀಯ ಮಟ್ಟದ ಇನ್ಸ್ಟಿಟ್ಯೂಷನ್ಸ್ಗಳನ್ನು, ಸೈನಿಕ್ ಸ್ಕೂಲ್ ಇರ್ಬೋದು, ಅನೇಕ ಇನ್ಸ್ಟಿಟ್ಯೂಷನ್ಸ್ಗಳನ್ನು ತಂದಿದ್ದೀನಿ. ಇನ್ನೂ ಒಂದು 2-3 ತಾರೀಕು ಆ ದಿಕ್ಕಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಓಕೆ, ಮುಖ್ಯವಾಗಿ ಈಗ ಇನ್ನು ಉಳಿದಿರೋದು 3-4 ದಿನಗಳು ಮಾತ್ರ ಮತದಾನಕ್ಕೆ. ಎದುರಿಸಿರುವಂತಹ ಚಾಲೆಂಜ್ಗಳೇನು ಅಂತ, ಯಾಕೆಂತ ಹೇಳಿದ್ರೆ ತಮ್ಮ ಪ್ರತಿಸ್ಪರ್ಧಿ ಇಬ್ಬರಿರುವಂಥದ್ದು, ಒಂದು ಕಡೆ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪನವರು ತಮ್ಮದೇ ಪಕ್ಷದಲ್ಲಿದ್ದವರು, ಆದರೆ ಈ ಬಾರಿ ಅವರ ಅಸಮಾಧಾನಗಳು ತುಂಬ ದೊಡ್ಡ ಮಟ್ಟದಲ್ಲಿದೆ. ಬಹುತೇಕ ಕಡೆ ಹೋದಾಗಲೂ ಕೂಡ ಅಸಮಾಧಾನಗಳು ಮಹಿಳೆಯರಿಂದ ಹೆಚ್ಚಾಗಿ ಕೇಳಿಬರ್ತಾ ಇದೆ. ತಮಗೆ ಆ ರೀತಿ ಏನಾದರೂ ಅನುಭವಗಳಾಯ್ತಾ ಸರ್? ಒಂದು ಎಲ್ಲ ಚುನಾವಣೆಯನ್ನು ಕೂಡ ದೊಡ್ಡ ಟಾಸ್ಕ್ ಇದ್ದೇ ಇರುತ್ತೆ. ತುಂಬ ಜನ ಜಾತಿ ಇನ್ನೊಂದು ಇದು ಚೌಕಟ್ಟಲ್ಲಿ ಓಟ್ ಕೇಳ್ತಾ ಇದ್ದಾರೆ, ವೈಯಕ್ತಿಕ ಟೀಕೆ ಟಿಪ್ಪಣಿಗಳೆಲ್ಲ ತನ್ನ ಸಮಯವನ್ನು ಕಳೀತಾ ಇದ್ದಾರೆ. ಈಗಿನವರು ಕೂಡ ಯಾರೊಬ್ಬರೂ ಕೂಡ ಇವತ್ತು ನಿಂತಂಥ ಅಭ್ಯರ್ಥಿಗಳು ನಾನು ಹಿಂದೆ ಈ ಥರ ಮಾಡಿದ್ದೆ, ಮುಂದೆ ಈ ರೀತಿ ಮಾಡಬೇಕಂತ ನನ್ನ ಕನಸಿದೆ, ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ಟೀಕೆ ಟಿಪ್ಪಣಿಗಳಲ್ಲೇ ಚುನಾವಣೆಯನ್ನು ಮುಗಿಸಿದರು, ಇನ್ನೊಂದು ವಾರ ಮಾತ್ರ ಉಳಿದಿದೆ. ಹಾಗಾಗಿ ಪ್ರಜ್ಞಾವಂತ ಮತದಾರರಿದ್ದಾರೆ ಇವತ್ತು ನಮ್ಮ ಕ್ಷೇತ್ರದ ಜನ. ಹಾಗಾಗಿ ಇವತ್ತು ನಮ್ಮಲ್ಲೇ ಒಬ್ಬ ಹಿರಿಯ ನಾಯಕರು ಇವತ್ತು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದಾರೆ, ಇವತ್ತು ಹಗುರವ ಮಾತಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ 2-3 ಚುನಾವಣೆಯಲ್ಲಿ ನನಗೆ ಅವರ ಹಾರೈಕೆ ಸಿಕ್ಕಿತ್ತು, ಅರೆ ಈ ಬಾರಿ ಪಾಪ ಅವರೇ ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ದಾರೆ, ಅರೆ ಅವರಿವತ್ತು ಇವರು ಒಳ್ಳೇದು ಮಾಡಲಿ ಅದು ಬೇರೆ. ಆದರೆ ಇವತ್ತೇನು ಹಗುರವಾಗಿ ನಮ್ಮ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹಿಂದುತ್ವ ಇನ್ನೊಂದು. ಇದೇ ನಾಯಕರಿಗೂ ಕಳೆದ 1 ತಿಂಗಳ ಕೆಳಗೆ ಇದೇ ಶಿಕಾರಿಪುರ ದೊಡ್ಡ ಸಭೆಯಲ್ಲಿ 5 lakh ಅಂತರದಲ್ಲಿ ರಾಘಣ್ಣ ಗೆಲ್ಲಬೇಕು ಅಂತ ಹೇಳಿದಂಥವ್ರು ಇವತ್ತು ಈಗಾಗಲೇ ಅವ್ರ ಬದಲಾವಣೆ ಆಗಿರೋದು ತಮ್ಮ ಮಾಧ್ಯಮದ ಹೇಳಿಕೆ ಮುಖಾಂತರ ನೀವೇ ಈಗ ಎಲ್ಲದೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿ ಅನೇಕ ವಿಚಾರಗಳಿದೆ, ಇದೆಲ್ಲದಕ್ಕೂ ಕೂಡ ಮಿಗಿಲಾಗಿ ನಮ್ಮ ಮತದಾರರು ಪ್ರಜ್ಞಾವಂತ ಮತದಾರರಿದ್ದಾರೆ.
ಒಳ್ಳೆ ಡಿಸಿಷನ್ ಅನ್ನ ಈ ಚುನಾವಣೆಯಲ್ಲಿ ಮೋದಿ ಜನ ನೋಡ್ಕೊಂಡು ತಗೊಂತಾರೆ ಸರ್. ಅಲ್ಲ ಸರ್, ಈಗ ಈಶ್ವರಪ್ಪನವರು ಬಿಜೆಪಿ ಹಿಂದಿನಿಂದಲೂ ಕೂಡ ತಮ್ಮ ತಂದೆಯವರ ಜೊತೆಗೂಡಿ ಎಲ್ಲ ರೀತಿಯ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ಕೊಂಡು ಬಂದವರು ಶಿವಮೊಗ್ಗದಲ್ಲಿ. ಆದರೆ ಯಾಕೆ ಈ ಕೊನೆಯ ಸಂದರ್ಭದಲ್ಲಿ ಅವರು ಈ ಹಿಂದೆಯೂ ಕೂಡ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ರು, ಆದರೆ ಈ ಬಾರಿ ಇಂತಹ ಸನ್ನಿವೇಶ ಉಂಟಾಗೋದಕ್ಕೆ ಕಾರಣ ಏನಾಯಿತು ಅಂತ, ಯಾಕೆ ಅಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಅಂತ ಸರ್. ತಾವೇನಾದರೂ ಮಾತನಾಡುವ ಪ್ರಯತ್ನ ಮಾಡಿದ್ರೆ? ಪ್ರಶ್ನೆನೇ ಇಲ್ಲ, ಪಕ್ಷದ ತೀರ್ಮಾನ, ಪಕ್ಷಕ್ಕೆ ಎಲ್ಲರೂ ಕೂಡ ಗೌರವ ಕೊಡಬೇಕು. ಹಾಗಾಗಿ ಎಲ್ಲೊಂದು ಕಡೆ ತಪ್ಪು ಕಲ್ಪನೆಯಿಂದ ಇದನ್ನು ಅಪ್ಪ ಮಕ್ಕಳು ಕೂತ್ಕೊಂಡು ತೀರ್ಮಾನ ತಗೊಳ್ಳೋಂಥ ವಿಚಾರ ಎಲ್ಲ ಆಯಿತು. ಯಡಿಯೂರಪ್ಪನವರು ಚುನಾವಣಾ ಇದರಲ್ಲಿ ಇರ್ಬೋದು, ವಿಜಯ ಅಂದರೆ ರಾಜ್ಯಾಧ್ಯಕ್ಷ ಇರ್ಬೋದು, ಅಲ್ಲಿ ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷ ಇರ್ತಾರೆ, ಸುಮಾರು 22 ಜನ ಅಲ್ಲಿ ಸದಸ್ಯರು ಇರ್ತಾರೆ ಚುನಾವಣಾ ಸಮಿತಿ, ಅಲ್ಲಿ ಕೂತ್ಕೊಂಡು ತೀರ್ಮಾನ ಅವರೇ ಹೇಳಿದ್ದು ಅಪ್ಪ ಮಕ್ಕಳದು ಅಂತಾಗಿದ್ರೆ ಇವತ್ತು ನಾವು ಕಾಂತೇಶ್ ಸೀಟ್ ತೊಗೊಂಡು ಬರ್ಬೋದಿತ್ತು. ಅವರು ಕೇಳಿದ್ರೆ ನಮ್ಮ ಕೈಯಲ್ಲೇ ಇದ್ದಿದ್ರೆ ಅದೇ ರೀತಿ ಅವರು ಹೇಳ್ತಾ ಇದ್ದಾರೆ. ಪಾಪ ಅವ್ರು ಅವ್ರು ಕೇಳ್ತಿರೋದು ಯಾರಿಗೆ? ಅವ್ರೇನು ಕಾರ್ಯಕರ್ತರಿಗೆ ಏನು ಕೇಳ್ತಿಲ್ಲ ಅಲ್ವಾ? ಎಮ್ ಎಲ್ ಎ ಕೇಳಿದ್ದು ಅವ್ರ ಮಗನಿಗೆ, ಎಂ ಪಿ ಎಲ್ ಕೇಳ್ತಿರೋದು ಅವ್ರ ಮಗನಿಗೆ ಕೇಳ್ತಾ ಇರೋದು. ಅವ್ರ ಮಗನಿಗೆ ಸಿಕ್ಕಿದ್ರೆ ಇದು ಯಡಿಯೂರಪ್ಪನವ್ರು ಒಳ್ಳೆಯವ್ರು ಆಗ್ತಾಯಿದ್ರು, ಕುಟುಂಬ ರಾಜಕಾರಣ ಅಲ್ಲದೇ ಇರ್ಬೋದಿತ್ತು, ಈಗ ಕುಟುಂಬ ರಾಜಕಾರಣ ಆಗುತ್ತಾ? ಈ ರೀತಿ ಜನ ಸಮಾನ ಸಂದರ್ಭದಲ್ಲಿ ಉತ್ತರವನ್ನು ಕೊಡ್ತಾರೆ ಸರ್. ಹಿಂದುತ್ವ ಮತ್ತು ರಾಷ್ಟ್ರಭಕ್ತರ ಬಳಗ ಅನ್ನುವಂಥ ಒಂದು ಟ್ಯಾಗ್ ಲೈನ್ ಅನ್ನು ಇಟ್ಕೊಂಡು ಅವರು ಇಡೀ ಶಿವಮೊಗ್ಗದಾದ್ಯಂತ ಲೋಕಸಭಾದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಇದನ್ನು ತಾವು ಹೇಗೆ ನೋಡ್ತೀರಿ ಅಂತ ಅಂದರೆ, ಈಶ್ವರಪ್ಪನವರು ಅಂದರೆ ಮಾತ್ರ ಹಿಂದುತ್ವನ, ಬೇರೆ ಪಕ್ಷದಲ್ಲಿರುವಂಥವ್ರು ಯಡಿಯೂರಪ್ಪನವರು ತಮ್ಮ ಕುಟುಂಬದ ಬಗ್ಗೆ ಸಾಕಷ್ಟು ನಕಲಿ ಹಿಂದುತ್ವವಾದಿಗಳು, ನಕಲಿ ಕುಟುಂಬ ಈ ರೀತಿಯಾದಂಥ ಕೆಲವೊಂದಿಷ್ಟು ಪದಬಳಕೆ ಮಾಡ್ತಾರೆ ಸರ್. ಹಿಂದುತ್ವ ಇರೋದು ಅಡ್ವರ್ಟೈಸ್ಮೆಂಟಿಗಲ್ಲ, ಹಿಂದುತ್ವ ಇರೋದು ಅಡ್ವರ್ಟೈಸ್ಮೆಂಟಿಗೋಸ್ಕರ ಇರೋದಲ್ಲ, ಅದನ್ನ ಯಾವುದೋ ನಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಉಪಯೋಗಿಸ್ಕೊಳ್ಳೋಂಥ ವಿಚಾರನೂ ಕೂಡ ಅಲ್ಲ ಸರ್. ಇತ್ತು ಹಿಂದುತ್ವ ಬಗ್ಗೆ ಯಡಿಯೂರಪ್ಪನ ಕುಟುಂಬಕ್ಕೆ ಪ್ರಶ್ನೆ ಮಾಡಬೇಕಾದಾಗ ಅವರು ಕೂಡ ನಾಲ್ಕು ಬೆರಳು ತೋರಿಸ್ತಾ ಇರುತ್ತೆ. ಇವತ್ತು ಸನ್ಮಾನಿಸಿದ ಯಡಿಯೂರಪ್ಪನವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಪ್ರಚಾರಕರಾಗಿ ಶಿಕಾರಿಪುರಕ್ಕೆ ಬಂದು ಶಾಖೆಯನ್ನು ಕಟ್ಟಿ, ಅದರ ಗುಂಡೂರಾವ್ ಕಾಲದಲ್ಲಿ ಇಲ್ಲಿ ಆಗಂಥ ರೈತ ವಿರೋಧಿ ನಡವಳಿಕೆ ಏನಿತ್ತು ಅದ್ರ ವಿರುದ್ಧ ಹೋರಾಟ ಮಾಡಿಕೊಂಡು ರಾಜಕೀಯ ಜೀವನವನ್ನು ಶುರು ಮಾಡಿಕೊಂಡಿದ್ರು. ರಾಮ ಮಂದಿರ ಆಗಬೇಕು ಅಂತೇಳಿ ಕರ್ಸಭೆಯಲ್ಲಿ ಪಾಲ್ಗೊಂಡಿದ್ದರು ಯಡಿಯೂರಪ್ಪನವರು. ಇದೇ ಮುರಳಿ ಮನೋಹರ್ ಜೋಶಿ ಅವರು ಲಾಲ್ ಚೌಕಲ್ಲಿ ಧ್ವಜವನ್ನು ಹಾರಿಸ್ಬೇಕು ಅಂತೇಳಿ ಕರ್ಕೊಂಡು ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಯಡಿಯೂರಪ್ಪನವರು. ಇದೇ ಈದ್ಗಾ ಮೈದಾನದಲ್ಲಿ ಉಮಾಭಾರತಿ ಅವರ ನೇತೃತ್ವದಲ್ಲಿ ಹೋರಾಟ ಪಾಲ್ಗೊಂಡಿದ್ದು ಯಡಿಯೂರಪ್ಪನವರು. ಹಾಗಾಗಿ ಇವತ್ತು ಯಡಿಯೂರಪ್ಪನವರ ಒಂದು ಆಡಳಿತಾವಧಿಯಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ನೀವು ಗಮನಿಸಿರ್ಬೋದು ತಾವು ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳು. ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ, ನಮ್ಮ ಹೆಣ್ಮಕ್ಳ ಬಗ್ಗೆ ನಾವು ತುಂಬ ಗೌರವ ಇಟ್ಕೊಂಡಿರುವಂಥ ಒಂದು ಸಮಾಜ ಆಗಿತ್ತು. ಆ ಹೆಣ್ಮಕ್ಳಿಗೆ ಇವತ್ತು ಈ ಒಂದು ಸಮಸ್ಯೆ ಹೇಳ್ರಿ, ಆಮೇಲೆ ಮಾತಾಡ್ತೀನಿ. ಇಂಟರ್ವ್ಯೂಲ್ ಇದ್ದೀನಿ ರೀ, ಆಯ್ತು ಇಂಟರ್ವ್ಯೂಲ್ ಇದ್ದೀನಿ. ಇದು ಇವನು ಮೋನಕ್ಕೆ ಫೋನ್ ಮಾಡಿ, ಇಪ್ಪತ್ತು ಒಗರಿಸಿ ದಾಟಿದ್ದೀನಿ, ಬರ್ತಾ ಇದ್ದೀನಿ. ಹಾಗಾಗಿ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಕೊಡಿಯಪ್ಪ ಯೋಜನೆ ಏನು ಜಾರಿಗೆ ತಂದರು, ಇವತ್ತು ನಮ್ಮ ಹೆಣ್ಮಕ್ಳಿಗೆ ಒಂದು ನೆಮ್ಮದಿ ಕೊಡುವಂಥ ಕೆಲಸವನ್ನು, ಸುಮಾರು 47 ಲಕ್ಷ ಕುಟುಂಬಗಳಿಗೆ ಕೊಡುವಂಥ ಕೆಲಸ, ಸಾವಯವ ಕೃಷಿಗೆ ನಾವು ಆದ್ಯತೆಯನ್ನು ಕೊಡ್ಕೊತ ಬರ್ತಾ ಇದ್ದೀವಿ ನಾವು ಇವತ್ತು ಅವರ ಯಡಿಯೂರಪ್ಪ ಆಡಳಿತ ಅವಧಿಯಲ್ಲಿ. ಮೂರನೇದು, ಇವತ್ತು ಯಾರೋ ಒಬ್ಬ ಗುವಾಹತಿಯೇ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಬೇಲ್ ಸಿಗುತ್ತೆ ಇವತ್ತು, ಅದಕ್ಕೆ ಸರಿಯಾದ ಕಾನೂನು ತಂದಿದ್ದು ನಿಮ್ಮ ಯಡಿಯೂರಪ್ಪನವರು. ಅಂದರೆ ಈ ರೀತಿ ಅವರ ಆಡಳಿತ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದು ಪೂರ್ತಿ ಹಿಂದೂಗಳ ಪರವಾಗಿ, ಸಾಮಾನ್ಯ ಜನರ ಪರವಾಗಿ ಕೊಡುವಂಥ ಕಾರ್ಯಕ್ರಮಗಳು. ಈ ರೀತಿ ಸುಮ್ಮನೆ ಹಗುರ ಮಾತಾಡುವಂಥ ಕೆಲಸವನ್ನು ಈಶ್ವರಪ್ಪ ಮಾಡ್ತಾ ಇದೆ. ಕೊನೆಯದಾಗಿ ಈಶ್ವರಪ್ಪನವರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ತಮ್ಮ ಪ್ರತಿಸ್ಪರ್ಧಿಯು ಕೂಡ ಜೊತೆಗೆ ಮೋದಿಯವರ ಹೆಸರು ಇಟ್ಕೊಂಡು ಕೂಡ ಪ್ರಧಾನಮಂತ್ರಿ ಆಗಬೇಕು, ಎದುರಿಸ್ಬೇಕು, ಎದುರಿಸ್ತಾ ಇದ್ದೀವಿ ಸರ್ ಚುನಾವಣೆ. ಓಕೆ, ಇನ್ನು ಎರಡು ಸತ್ತ ಪಡ್ತಿದ ಕೊನೆಯ ಒಂದು ಕಡೆ ಹುಬ್ಬಳ್ಳಿ ದೇಶಾದ್ಯಂತ ಕೂಡ ಸಂಚಲನ ಮೂಡಿಸಿರುವಂಥದ್ದು, ಇದು ಬಿಜೆಪಿಗೆ ಎಲ್ಲ ಒಂದು ಕಡೆ ಲಾಭವಾಯ್ತಾ ಚುನಾವಣಾ ಅಸ್ತ್ರವಾಗ್ತಿದೆಯಾ ಅಂತ ಎರಡನೇ ಹಂತದಲ್ಲಿ? ಒಂದು ಅಸ್ತ್ರ ಅನ್ನಕ್ಕಿಂತ ಇಲ್ಲಿ ನಾವು ಗಮನಿಸ್ ನೇಹ ಯಾರು ಸಾಮಾನ್ಯ ಮಗಳಲ್ಲ, ಅವಳು ಒಂದು ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಅವರ ಮಗಳವಳು. ಪೂಜೆಯಿಂದ ಶುರುವಾದಂಥ ಈ ಪ್ರಕರಣ ಕೊಲೆ ಮುಖಾಂತರ ಅಂತ್ಯ ಆಯಿತು. ಇಲ್ಲಿ ಈ ತುಷ್ಟೀಕರಣ ರಾಜಕಾರಣದಿಂದ ಇರೋದು, ಇಂಥ
ಮನುಷ್ಯತ್ವನು ಕೂಡ ಕಳ್ಕೊಂಡು ಈ ರೀತಿ ಒಬ್ಬ ಅವ್ರ ಪಕ್ಷದ ಕಾರ್ಯಕರ್ತ, ಪಕ್ಷಕರ್ತಂತ ಒಬ್ಬ ಕಾರ್ಯಕರ್ತ, ಒಬ್ಬ ಚುನಾಯಿತ ಪ್ರತಿನಿಧಿ, ಅವ್ರ ಮನೆ ಮಗಳಿಗೆ ಈ ತರ ಆದಾಗ ಓಟಿಗೋಸ್ಕರ ಇವ್ರ ರೀತಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರು ಹೋಗಿ ಬಂದರು, ಪ್ರಹ್ಲಾದ್ ಜೋಶಿ ಅವರು ಹೋಗಿ ಬಂದರು. ಅಂದ್ರೆ ಈ ರೀತಿಯ ಒಂದು ನಡವಳಿಕೆ ಏನಿದೆ ಇದನ್ನ ಜನ ಸೂಚಿಸಲು, ಇದೇ ಆರೋಪವನ್ನ ಕಾಂಗ್ರೆಸ್ ಮಾಡ್ತಿರುವಂತದ್ದು ರಾಜಕೀಯವಾಗಿ ಎಲ್ಲರೂ ಕೂಡ ನಾಯಕರು ಅವರ ಮನೆಗೆ ಹೋಗಿ ಭೇಟಿ ಕೊಡುವಂಥದ್ದು ಏನಿದೆ, ಯಾಕೆಂತ ಹೇಳಿದ್ರೆ ಅಲ್ಲಿ ಇರುವಂತಹ ಇನ್ನೂ ತನಿಖೆ ಕಂಪ್ಲೀಟ್ ಆಗಿಲ್ಲ, ಅದನ್ನ ರಾಜಕೀಯವಾಗಿ ಲಾಭ ಪಡ್ಕೊಳ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ ಆರೋಪ ಇದೆಲ್ಲ. ಇದು ಲಾಭ ಮಾಡ್ಕೊಂಡು ಪ್ರಶ್ನೆನೇ ಇಲ್ಲ ಸರ್. ಆ ಸಂದರ್ಭದಲ್ಲಿ ನೋವಾದಂತ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಿದ್ರೆ, ಯಾರೋ ಇಂಥ ಕಷ್ಟದಲ್ಲಿ ನಾವೆಲ್ಲರೂ ಕೂಡ ಇದೀವಿ ಅಂತ ಅಂತೇಳಿ ಅವ್ರಿಗೆ ಧೈರ್ಯ ಹೇಳುವಂತ ಒಂದು ಕೆಲಸ ಆಗ್ಬೇಕಾಗಿತ್ತು ಸರ್. ಅದು ಬಿಟ್ಟು ಇದ್ರೆ ರಾಜಕಾರಣ ಮಾಡುವಂತ ಅವಶ್ಯಕತೆ ಬಿಜೆಪಿಗೂ ಇಲ್ಲ, ಅದರಿಂದ ಓಟ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಬಿಜೆಪಿಗೆ ಇಲ್ಲ ಸರ್. ಆ ಸಂದರ್ಭನೂ ಬಂದಿಲ್ಲ ಸರ್. ಮತ್ತೊಂದು ಪ್ರಕರಣ ಕೂಡ ತಮ್ಮ ಮೈತ್ರಿ ಅಭ್ಯರ್ಥಿ ಹಾಸನದ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಕೂಡ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ ಇಡೀ ದೇಶಾದ್ಯಂತ, ವಿಶ್ವಾದ್ಯಂತ ಇದು. ಯಾಕೆಂತ ಹೇಳಿದ್ರೆ ಸೋಷಿಯಲ್ ಆಗಿ ಕಳೆದ 4 ದಿನಗಳಿಂದ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಪ್ರಕರಣ ಇದು. ಈ ಮುಂದಿರುವಂತಹ 14 ಕ್ಷೇತ್ರಗಳಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಮೈತ್ರಿ ಅಭ್ಯರ್ಥಿಗಳಿಗೆ ಏನಾದರೂ? ಈ ಚುನಾವಣೆಗೂ ಅದಕ್ಕೂ ಸಂಬಂಧ ಇಲ್ಲದ ವಿಚಾರ. ಈಗಾಗಲೇ ಗೌರವಯುತ ಅವ್ರ ಪಕ್ಷದ ಮುಖಂಡರೇ ಈಗಾಗಲೇ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಅಂತ ಕೂಡ ನಂಗೆ ನಿನ್ನೆ ವಿಚಾರ ಬಂತು. ಮೊನ್ನೆ ಗೌರವಯುತ ಕುಮಾರಸ್ವಾಮಿಗಳು ನಮ್ಮ ಕ್ಷೇತ್ರದಲ್ಲೇ ಪ್ರವಾಸದಲ್ಲೂ ಕೂಡ ಅವರಿದ್ದರು. ಆ ಸಂದರ್ಭದಲ್ಲೂ ಕೂಡ ಅವರು ಪತ್ರಿಕಾ ಮುಖಾಂತರ ಎಲ್ಲ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಅವತ್ತೆಲ್ಲ ಆಗಬಾರ್ದಿತ್ತು, ಆ ದೊಡ್ಡ ಘಟನೆ ನಡೆದು ಹೋಗಿದೆ, ಅದಕ್ಕೆ ತನಿಖೆನೂ ಕೂಡ ಈಗಾಗಲೇ ಕಾಂಗ್ರೆಸ್ ಗೌರ್ಮೆಂಟ್ ಎಸ್ ಐ ಟಿಗೆ ಮೂವ್ ಮಾಡಿದೆ. ವೇಟ್ ಮಾಡೋಣ ಏನು ಇದಕ್ಕೆ ಏನು ಬರುತ್ತೆ ಅಂತ. ಆದರೆ ಸಾರ್ವಜನಿಕ ಕ್ಷೇತ್ರ ನಾವು ಇರೋಂಥವ್ರು ಎಚ್ಚರಿಕೆಯಿಂದ ಗೌರವದಿಂದ ಇರಬೇಕಾದ್ರದ್ದು ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿ ಒಂದು ಕರ್ತವ್ಯ ಇತ್ತು. ಆ ವಿಚಾರದಲ್ಲಿ ಫೇಲ್ಯೂರ್ ಆ ಸಮಸ್ಯೆಯನ್ನು ಎದುರಿಸಿದ್ರೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯುವ ರಾಜಕಾರಣಿಗಳು ಎಲ್ಲಿ ಯಾವ ಪಕ್ಷದಲ್ಲಿ ಕೂಡ ಚುನಾಯಿತ ಆಗುವಂಥ ಸಂದರ್ಭದಲ್ಲಿ ರಾಜಕೀಯಕ್ಕೆ ಬರುವಂತಹ ಬಹುತೇಕ ಯುವಕರುಗಳಿಗೆ ತಮ್ಮ ಮೂಲಕ ಏನು ಸಂದೇಶವನ್ನು ಕೊಡ್ತೀರಿ? ಯಾಕೆಂತ ಹೇಳಿದ್ರೆ ಇಂತಹ ಪ್ರಕರಣಗಳಿಂದಾಗಿ ಬಹುತೇಕ ರೀತಿಯಾದಂಥ ಒಂದು ಮುಜುಗರವನ್ನು ಪಕ್ಷ ಉಂಟು ಎದುರಿಸುತ್ತೆ, ಮತ್ತೊಂದು ಕಡೆ ಆ ಕುಟುಂಬಕ್ಕೂ ಕೂಡ ದೊಡ್ಡ ಮಟ್ಟದ ಮುಜುಗರವಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಏನು ಸಂದೇಶವನ್ನು ಕೊಡ್ತೀರಿ? ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿರ್ಬೋದು, ಶಿವಾಜಿ ಮಹಾರಾಜ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಇವರೆಲ್ಲರೂ ಕೂಡ ಯುವಕರಿದ್ದಾಗ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿಕೊಂಡಂಥ ಪ್ರತಿಫಲ ಇವತ್ತು ನಾವೆಲ್ಲರೂ ಕೂಡ ಇವತ್ತಿನ ಸ್ವಾತಂತ್ರ್ಯವನ್ನು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಗಾಗಿ ದಯಮಾಡಿ ಯುವಶಕ್ತಿಗೆ ನೀವೊಂದು ರಾಷ್ಟ್ರಶಕ್ತಿ ಆಗಬೇಕು, ಆ ಬದಲಾವಣೆಯನ್ನು ತರಬೇಕು ಅಂದರೆ ಒಂದು ರಾಷ್ಟ್ರದ ಒಂದು ನಾಯಕತ್ವವನ್ನು ಹೊಂದಿರುವಂಥ, ರಾಷ್ಟ್ರದ ಹಿತಕ್ಕೋಸ್ಕರ ಕೆಲಸ ಮಾಡ್ತಿರುವಂಥ ಮೋದಿಜಿಯವರಿಗೆ ತಾವು ಬೆಂಬಲ ಕೊಡಬೇಕು, ಆಶ್ವಾದನೆ ಮಾಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತೀನಿ. ವಿಶೇಷವಾಗಿ ತಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಎಲ್ಲ ಮಹಿಳೆಯರಿಗೆ ಹಾಗೂ ತಮ್ಮ ಜನತೆಗೆ ಪಾವಟಿಯ ಮೂಲಕ ಕೊಡುವಂತಹ ಸಂದೇಶವೇನು ಅಂತ? ಇನ್ನು ಉಳಿದಂಥ ಇನ್ನೊಂದು ವಾರ ಉಳಿದಿದೆ. ಬೆಳಗ್ಗೆ ಪೂಜೆ ಮಾಡಬೇಕಾದಾಗ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ದೇವರಿಗೆ ಹೂವು ಹಾಕಬೇಕಾದಾಗ, ಇನ್ನೊಂದು ಹೂವನ್ನು ಹಾಕಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಆಗಲಿ ಅಂತೇಳಿ ತಾವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು. ಮತ್ತು ಬೂತಿಗೆ ಬಂದು ಇಂಥ ಕೆಟ್ಟ ಬಿಸಿಲಿದೆ, ವೋಟಿಂಗ್ ಪರ್ಸೆಂಟೇಜ್ ತುಂಬ ಕಮ್ಮಿ ಆಗ್ತಾ ಇದೆ, ತಮ್ಮ ಕುಟುಂಬ ಸಮೇತ ತಾವೆಲ್ಲ ಬೆಳಗ್ಗೆನೆ ಬೇಗ ಬಂದು ಮತದಾನದಲ್ಲಿ ತಾವೆಲ್ಲ ಕೂಡ ಥ್ಯಾಂಕ್ ಯು ಸರ್. ಇದಿಷ್ಟು ಬಿ ವೈ ರಾಘವೇಂದ್ರ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ, ಶಿವಮೊಗ್ಗ.